ರಾಹುಲ್ ಗಾಂಧಿ ಇಷ್ಟೊಂದು ಪ್ರಭಾವಿತರೆ? ಅವರ ಜನಪ್ರಿಯತೆ ಈ ಪ್ರಮಾಣದಲ್ಲಿ ಏರಿ ಹೋಗಿದೆ, ಇದು ನಮಗೆ ಗೊತ್ತಿರಲಿಲ್ಲ. ಬಾಂಗ್ಲಾದೇಶದಲ್ಲಿ ಒಂದು ಸರ್ಕಾರವನ್ನೇ ಉರುಳಿಸಿ ಬಿಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ರಾಹುಲ್ ಗಾಂಧಿ ಪ್ರದರ್ಶಿಸುತ್ತಾರೆ ಅಂತಾದರೆ ಇನ್ನು ಮೋದಿ ಸರ್ಕಾರವನ್ನು ಉರುಳಿಸುವುದು ಅವರಿಗೆ ಹುಡುಗಾಟ ಅನ್ನಿಸಬಹುದಲ್ವೇ? ಎಸ್ ವೀಕ್ಷಕರೇ, ಇದು ನಾವು ಹೇಳ್ತಿರೋದಲ್ಲ, ಗೋಧಿ ಮೀಡಿಯಾ ಹೇಳ್ತಾ ಇರೋದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳುವ ಅವರ ಮಡಿಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ಸುದ್ದಿ ಇದು. ಹೀಗೆ ಕೆಲವು ತುಣುಕುಗಳನ್ನ ನೋಡ್ತಾ ಹೋಗೋಣ. ಕೆಲವು ಸಮಯದ ಹಿಂದೆ ರಾಹುಲ್ ಗಾಂಧಿ ಲಂಡನ್ನಲ್ಲಿ ಬಾಂಗ್ಲಾದೇಶದ ವಿರೋಧ ಪಕ್ಷದ ನಾಯಕಿ ಖಾಲಿದ್ ಜಿಯಾರ್ ಅವರ ಪುತ್ರ ತಾರಿಕ್ ರೆಹಮಾನ್ ಭೇಟಿಯಾಗಿದ್ದರು. ಅವರ ಅಂದಿನ ಆ ಭೇಟಿಯನ್ನೇ ಇವತ್ತಿನ ಬಾಂಗ್ಲಾದೇಶದ ಸರ್ಕಾರ ಉರುಳಿಸಲು ಕುತಂತ್ರ ಎಂದು ಲೆಕ್ಕ ಹಾಕಲಾಗುತ್ತಿದೆ ಅಂತ ಪ್ರಚಾರ ಮಾಡಲಾಗುತ್ತಿದೆ. ವಿದೇಶದಲ್ಲಿ ರಾಹುಲ್ ಗಾಂಧಿ ಖಾಲಿದ್ ಜಿಯಾರ ಪುತ್ರನನ್ನ ಭೇಟಿಯಾದ ಮಾತ್ರಕ್ಕೆ ರಾಹುಲ್ ಗಾಂಧಿಯೇ ಬಾಂಗ್ಲಾದೇಶದ ಸರ್ಕಾರ ಉರುಳಿಸಿದ ಹೊಣೆಗಾರ ಆಗುತ್ತಾರೆ ಅಂತಾದರೆ ರಾಹುಲ್ ಗಾಂಧಿ ಆದರೂ ಈಗಷ್ಟೇ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. 2014ರಲ್ಲಿ ನಿಮಗೆ ನೆನಪಿದೆಯೇ, ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಯಾರಿಗೂ ಪೂರ್ವ ಮಾಹಿತಿಯನ್ನು ಕೊಡದೆ ಮೋದಿಜಿ ಪಾಕಿಸ್ತಾನಕ್ಕೆ ಹೋಗಿದ್ರು. ಆಗಿನ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಷರೀಫರ ತಾಯಿಗೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ನವಾಜ್ ಷರೀಫ್ ಪಾಕಿಸ್ತಾನದಿಂದ ಪಲಾಯನ ಮಾಡಬೇಕಾಗಿ ಬಂದಿತ್ತು. ನವಾಜ್ ಷರೀಫ್ರನ್ನ ಅವರ ತಾಯಿಯನ್ನ ಮೋದಿಯವರು ಭೇಟಿಯಾಗಿದ್ರು ಎಂಬ ಒಂದೇ ಕಾರಣಕ್ಕೆ ನವಾಜ್ ಷರೀಫರ ಪಲಾಯನದ ಹಿಂದೆ ಮೋದಿಜಿಯವರ ಕೈವಾಡ ಇದೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇಲ್ಲಿ ಗೋಧಿ ಮೀಡಿಯಾ ಮಾಡುತ್ತಿರುವುದೇನು? ರಾಹುಲ್ ಗಾಂಧಿಯ ಮೇಲೆ ಅಪವಾದವನ್ನು ಹೇರಿ ಅವರನ್ನ ಅಪರಾಧಿಯನ್ನಾಗಿ ಬಿಂಬಿಸಿ ಜನರ ಮನಸ್ಸಿನಿಂದ ಅವರನ್ನ ದೂರ ಮಾಡುವುದು ಒಂದು ಪ್ರಯತ್ನ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿದೆ, ಅದಕ್ಕೆ ರಾಹುಲ್ ಗಾಂಧಿಯ ನಿರ್ವಹಣೆ ಎಂದು ಯಾವ ಮುಜುಗರವೂ ಇಲ್ಲದಂತೆ ಗೋಧಿ ಮೀಡಿಯಾದವರು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಉರುಳಿಸಿದ್ದಾರೆ ಅಂತಾದರೆ ಮೋದಿಜಿಗಿಂತ ರಾಹುಲ್ ಗಾಂಧಿ ಹೆಚ್ಚು ಪ್ರಭಾವಿತರಾಗುತ್ತಾರೆ. ಆದರೆ ಗೋಧಿ ಮೀಡಿಯಾ ಅದನ್ನಷ್ಟೇ ಮಾಡುತ್ತಿಲ್ಲ, ಬದಲಿಗೆ ರಾಹುಲ್ ಗಾಂಧಿ ಬಾಂಗ್ಲಾದೇಶ ಸರ್ಕಾರ ಉರುಳಿಸಿದ್ದರಿಂದ ಅಲ್ಲಿಯ ಹಿಂದೂಗಳ ಮೇಲೆ ದಾಳಿಯಾಗುತ್ತಿದೆ ಎಂದು ಬಿಂಬಿಸುವ ಪ್ರಯತ್ನದಲ್ಲಿವೆ. ಅದೃಷ್ಟವಶಾತ್ ಅವರ ಈ ಸುಳ್ಳುಗಳನ್ನು ನೋಡುವವರು ಯಾರೂ ಇಲ್ಲ. ಈ ಸುದ್ದಿಯ ವೀಕ್ಷಕರ ಪ್ರಮಾಣ ಕೆಲವೇ ಸಾವಿರದಷ್ಟು ಇದೆ, ಅದಕ್ಕಿಂತ ದಾಟುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಾತ್ರವಲ್ಲ, ಆಡಳಿತ ಪಕ್ಷದೊಂದಿಗೆ ಸಹಾನುಭೂತಿ ಹೊಂದಿದ್ದ ಎಲ್ಲರ ಮೇಲೆ ದಾಳಿ ನಡೆಯುತ್ತಿದೆ. ಇಂತಹ ದಾಳಿಗಳಲ್ಲಿ ಮುಸ್ಲಿಮರೇ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಆದಾಗ್ಯೂ ಅಲ್ಲಿಯ ಸಾವಿರಾರು ಹಿಂದೂಗಳು ಭಾರತದ ಗಡಿಯತ್ತ ಬಂದು ನಿಂತಿದ್ದಾರೆ. ಅವರನ್ನ ಭಾರತದೊಳಗೆ ಸೇನೆಯನ್ನ ನಿಯೋಜಿಸಲಾಗಿದೆ. ಇನ್ನೊಂದು ಕಡೆ ಯೋಗಿ ಹೇಳ್ತಾರೆ, ಬಾಂಗ್ಲಾದೇಶದ ಹಿಂದೂ ಸಂತ್ರಸ್ತರನ್ನ ನಾವು ಮನಬಿಚ್ಚಿ ಸ್ವಾಗತಿಸುತ್ತೇವೆ ಅಂತ. ಇಲ್ಲಿ ದೇಶದೊಳಗೆ ಇವರು ಹೇಗೆ ಹೇಳುತ್ತಿರುವಾಗ ದೇಶದ ಗಡಿಯಲ್ಲಿ ಬಾಂಗ್ಲಾದೇಶ ಹಿಂದೂಗಳನ್ನ ತಡೆದು ನಿಲ್ಲಿಸಲಾಗಿದೆ. ಇಂತಹ ವಿಷಯಗಳು ದೇಶದ ಜನರ ಎದುರು ಬಾರದಿರುವಂತೆ ತಡೆಯಲು, ಇಂತಹ ವಿಷಯಗಳು ಜನರ ಮನದಲ್ಲಿ ಚರ್ಚೆಯಾಗದಂತೆ ಉಳಿಯಲು ಬಾಂಗ್ಲಾದೇಶದ ಸರ್ಕಾರ ಉರುಳಿಸಿದ್ದು ರಾಹುಲ್ ಗಾಂಧಿ ಎಂಬ ಸುದ್ದಿಯನ್ನು ಸೃಷ್ಟಿಸಲಾಗ್ತದೆ ಮತ್ತು ಅದನ್ನೇ ಪ್ರಚಾರ ಮಾಡಲಾಗ್ತದೆ. ರಾಹುಲ್ ಗಾಂಧಿಯ ಜನಪ್ರಿಯತೆ ಈಗ ಹೆಚ್ಚುತ್ತಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಗೋಧಿ ಮೀಡಿಯಾಗಳು ಹೀಗೆ ಪ್ರಚಾರ ಮಾಡುವುದರಿಂದ ರಾಹುಲ್ ಗಾಂಧಿ ಪ್ರಭಾವಿತ ಎನ್ನುವುದು ಕೂಡ ಪ್ರತಿಬಿಂಬಿತವಾಗುತ್ತದೆ. ಶೇಖ್ ಹಸೀನಾ ಭಾರತಕ್ಕೆ ಪೂರಕವಾಗಿದ್ದರು, ಯಾಕೆಂದ್ರೆ ಪಾಕಿಸ್ತಾನದಿಂದ ಭಾರತವನ್ನು ವಿಮೋಚನೆಗೊಳಿಸಲು ಆಗಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರು ಶೇಖ್ ಹಸೀನರ ತಂದೆ ಮುಜೀಬುರ್ ರೆಹಮಾನ್ರಿಗೆ ಸೇನಾ ನೆರವು ನೀಡಿದರು. ಅದಾಗಿ ಕೆಲವೇ ವರ್ಷಗಳಲ್ಲಿ ಇದೇ ಮುಜೀಬುರ್ ರೆಹಮಾನ್ರನ್ನ ಅವರ ಆಡಳಿತ ಸೌಧದ ಎದುರೇ ಗುಂಡಿಕ್ಕಿ ಕೊಲ್ಲಲಾಯಿತು. ಆ ಸಮಯದಲ್ಲಿ ಜರ್ಮನಿಯಲ್ಲಿದ್ದ ಶೇಖ್ ಹಸೀನಾ ಮತ್ತು ಅವರ ಸಹೋದರಿಗೆ ಶರಣು ನೀಡಿದ್ದು ಭಾರತ. ಇದಾದ ಬಳಿಕ ಮೋದಿಜಿ ಪ್ರಧಾನಿಯಾದ ನಂತರ ಭಾವನಾತ್ಮಕ ಸಂಬಂಧ ಮೀರಿ ಇದು ವ್ಯಾಪಾರಿ ಸಂಬಂಧವಾಗಿ ಮುಂದುವರೆಯಿತು. ಅದಾನಿಯವರ ಬಹುತೇಕ ವ್ಯಾಪಾರ ಬಾಂಗ್ಲಾದೇಶದಲ್ಲಿ ವಿಸ್ತರಣೆಯಾಗಿದೆ. ಇದರ ಹೊರತಾಗಿಯೂ ಬಾಂಗ್ಲಾದೇಶೀಯರು ಚೀನಾದೊಂದಿಗೆ ಒಲವು ಹೊಂದಿರುವುದು ಕಂಡುಬರುತ್ತದೆ. ಗೋ ಇಂಡಿಯಾ ಎಂಬ ಘೋಷಣೆಗಳು ಆಗಾಗ ಮೊಳಗುತ್ತಿದ್ದವು. ಇದು ಮಾತ್ರವಲ್ಲ, ಪ್ರಧಾನಿ ಮೋದಿ ಅಧಿಕಾರಿ ಅವಧಿಯ 10 ವರ್ಷಗಳಲ್ಲಿ ನಮ್ಮ ನೆರೆಕೆರೆಯ ಎಲ್ಲ ರಾಷ್ಟ್ರಗಳಲ್ಲೂ ಈ ಹಿಂದಿನ ಭಾವನಾತ್ಮಕ ಎಲ್ಲ ಸಂಬಂಧಗಳು ಕಡಿತಗೊಂಡಿವೆ. ಇದ್ದರೆ ಅದು ವ್ಯಾಪಾರಿ ಸಂಬಂಧ. ಚೀನಾದ ವ್ಯಾಪಾರಿ ಹೊಡೆತದ ಎದುರು ನಾವು ಭಾರತೀಯರು ಏಗಲಾಗದ ಸ್ಥಿತಿಗೆ ತಲುಪಿದ್ದೇವೆ. ಚೀನಾ ಭಾರತದ ನೆರೆಯ ಎಲ್ಲ ರಾಷ್ಟ್ರಗಳಲ್ಲಿ ತನ್ನ ಹಕ್ಕು ಸ್ಥಾಪನೆ ಮಾಡಿ ಆಗಿದೆ. ಪರಿಸ್ಥಿತಿ ಹೀಗಿದ್ದು ಗೋಧಿ ಮೀಡಿಯಾ ಹೇಳುತ್ತಿರುವುದು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರ ಸರ್ಕಾರ ಬೀಳಲು ರಾಹುಲ್ ಗಾಂಧಿ ಕಾರಣ ಅಂತ. ಆದರೆ ಒಂದಿಷ್ಟು ಆರೋಪ ಅಪವಾದಗಳನ್ನು ಹೇರುವುದು, ಆ ಬಳಿಕ ನೆಗೆಟಿವ್ ಇಮೇಜ್ ರೂಪಿಸುವುದು, ಅನಂತರ ಯಾವುದೋ ಒಂದು ಕಾರಣದಲ್ಲಿ ಬಂಧನದಲ್ಲಿಡುವುದು, ಇದು ಕೇಜ್ರಿವಾಲರೊಂದಿಗೆ ಆಯಿತೋ ಆಗ ಇದೀಗ ರಾಹುಲ್ ಗಾಂಧಿಯತ್ತ ಸುಳಿಯುವ ಲಕ್ಷಣ ಗೋಚರಿಸುತ್ತಿದೆ. ಅಂದರೆ ಒಂದಿಷ್ಟು ಆರೋಪ ಅಪವಾದಗಳನ್ನು ಹೇರುವುದು, ಆ ಬಳಿಕ ನೆಗೆಟಿವ್ ಇಮೇಜ್ ರೂಪಿಸುವುದು, ನಂತರ ಯಾವುದೋ ಒಂದು ಕಾರಣದಲ್ಲಿ ಬಂಧನದಲ್ಲಿಡುವುದು, ಇದೆಲ್ಲ ಯಾವಾಗ ಕೇಜ್ರಿವಾಲ್ರೊಂದಿಗೆ ಆಯಿತೋ ಇದೀಗ ರಾಹುಲ್ ಗಾಂಧಿಯತ್ತ ಸುಳಿಯುವ ಲಕ್ಷಣ ಗೋಚರಿಸುತ್ತಿದೆ.